ವೀಕ್ಷಕರೆ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ವೈಕುಂಠ ಏಕಾದಶಿ ಎಂದು ಈ ತಪ್ಪುಗಳನ್ನ ಮರೆತು ಮಾಡಬೇಡಿ. ಈ ದಿನ ವೈಕುಂಠ ಏಕಾದಶಿಯ ವ್ರತದ ಕಥೆ ಕೇಳಿದ್ರೆ ವಿಶೇಷ ಯಜ್ಞ ಮಾಡಿದ ಫಲ ದೊರೆಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ಅತ್ಯಂತ ವಿಶೇಷವಾದದ್ದು. ಯಾಕಂದ್ರೆ ಈ ದಿನದಂದು ವೈಕುಂಠ ಅಥವಾ ವಿಷ್ಣುಲೋಕ ಅಥವಾ ಸ್ವರ್ಗದ ಬಾಗಿಲು ತೆರೆದಿರೋ ದಿನ ಅನ್ನೋ ನಂಬಿಕೆ ಹಾಗೂ ಪ್ರತೀತಿ ಇರೋದ್ರಿಂದ ಅಂದು ವಿಷ್ಣು ಅಥವಾ ವೆಂಕಟೇಶ್ವರನ ದರ್ಶನ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಈ ದಿನ ವಿಷ್ಣು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟಕ್ಕೂ ಈ ವೈಕುಂಠ ಅನ್ನೋ ಪದದ ಅರ್ಥ ಏನು ಅಂತ ನೋಡೋದಾದ್ರೆ, ಕುಂಠ ಅಂದ್ರೆ ಅಸಮರ್ಥ್ಯ, ವಿಕುಂಠ ಅಂದ್ರೆ ಬದುಕಿನ ಹಾದಿಯಲ್ಲಿ ಎಂದೂ ಜಾರದವರು, ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವರು ಅಂತ ಅರ್ಥ. ಹಾಗಾಗಿ ಬದುಕಿನಲ್ಲಿ ಎದುರಾಗೋ ಅಸಮರ್ಥ್ಯಗಳನ್ನ ಹೋಗಲಾಡಿಸುವವನು ಅನ್ನೋದು ಈ ಹೆಸರಿಗೆ ಇರೋ ಅರ್ಥವಾಗಿದೆ. ಏಕಾದಶಿ ವ್ರತ ಮಾಡೋದ್ರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋ ಮೂಲಕ ಜೀವನದಲ್ಲಿ ಎದುರಾಗೋ ಸವಾಲುಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು. ಈ ಮೂಲಕ ಪರಮಪದವನ್ನು ಸೇರಬಹುದು ಅನ್ನೋದು ವೈಕುಂಠ ಏಕಾದಶಿಯ ವ್ರತಾಚರಣೆಯ ಗೂಢಾರ್ಥವಾಗಿದೆ. ವೈಕುಂಠ ಏಕಾದಶಿಯು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಸ್ಥಾನ ಹೊಂದಿದ್ದು ಇದು ಧನುರ್ಸೌರ ಮಾಸದಲ್ಲಿ ಬರುತ್ತೆ. ಈ ದಿನ ಜನರು ವಿವಿಧ ರೀತಿಯಲ್ಲಿ ದೇವರ ಆರಾಧನೆ ಮಾಡ್ತಾರೆ. 2023 ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ, ಮುಹೂರ್ತ ಏನು ಹಾಗೂ ಪೂಜಾ ವಿಧಿವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 2023 ಹೊಸ ವರ್ಷದಲ್ಲಿ ವೈಕುಂಠ ಏಕಾದಶಿಯನ್ನ ಜನವರಿ 2 ಆಚರಿಸಲಾಗುತ್ತೆ. ಈ ಏಕಾದಶಿಯನ್ನ ಪೌಷ್ಯಪುತ್ರಾದ ಏಕಾದಶಿ ಅಂತ ಸಹ ಕರೀತಾರೆ. ಈ ವ್ರತವನ್ನ ಆಚರಿಸುವವರಿಗೆ ಯೋಗ್ಯ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಹಾಗಾಗಿ ವಿಶೇಷವಾಗಿ ಮಕ್ಕಳಿಲ್ಲದ ದಂಪತಿಗಳು ಈ ಉಪವಾಸವನ್ನ ಕೈಗೊಳ್ತಾರೆ. 2023 ವೈಕುಂಠ ಏಕಾದಶಿಯು ಜನವರಿ 2, 2023 ಬಂದಿದೆ. ಏಕಾದಶಿ ತಿಥಿಯು ಜನವರಿ 1 ರಾತ್ರಿ 7:10 ಆರಂಭವಾಗಿ ಜನವರಿ 2 ರಾತ್ರಿ 8:25 ಮುಕ್ತಾಯವಾಗುತ್ತೆ. ಈ ಏಕಾದಶಿಯಂದು ಅಂದ್ರೆ ಜನವರಿ 2 3 ಶುಭ ಯೋಜನೆಗಳು ಕೂಡ ರೂಪುಗೊಳ್ತಿವೆ. ಆದ್ರಿಂದಲೇ ಈ ಏಕಾದಶಿಯ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಾಗಿದೆ. ಉಪವಾಸ, ಮಂಗಳಕರ ಯೋಗ ಮತ್ತು ಪೂಜೆಯ ವಿಧಿವಿಧಾನಗಳ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಏಕಾದಶಿ ಪೂಜೆಯ ವಿಧಿವಿಧಾನ ಹೀಗಿದೆ. ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಉಪವಾಸದ ಸಂಕಲ್ಪ ಮಾಡಿ ದೈನಂದಿನ ಆಚರಣೆಗಳು ಮತ್ತು ಸ್ನಾನ ಇತ್ಯಾದಿಗಳ ನಂತರ ಪೂಜೆ ಮಾಡಿ. ಈ ವ್ರತದಲ್ಲಿ ವಿಷ್ಣುವಿನ ಜೊತೆಗೆ ಬಾಲಗೋಪಾಲನನ್ನು ಕೂಡ ಪೂಜಿಸಬೇಕು. ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿ ಶ್ರೀ ವಿಷ್ಣುವಿನ ಭಾವಚಿತ್ರ ಅಥವಾ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಅವನ ಬಳಿ ಬಾಲಗೋಪಾಲನ ಚಿತ್ರವನ್ನ ಇರಿಸಿ ನಂತರ ಚಿತ್ರಗಳು ಅಥವಾ ವಿಗ್ರಹಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕವನ್ನ ನೆರವೇರಿಸಿ ಇದಾದ ಬಳಿಕ ಭಗವಂತನಿಗೆ ಹೂಮಾಲೆಯನ್ನ ಅರ್ಪಿಸಿ ಕುಂಕುಮ ತಿಲಕವನ್ನ ಹಚ್ಚಿ ಶುದ್ಧ ತುಪ್ಪದ ದೀಪವನ್ನ ಬೆಳಗಿಸಿ ನಂತರ ಅಬೀರ್, ಗುಲಾಲ್, ಕುಂಕುಮ ಇತ್ಯಾದಿಗಳನ್ನ ಅರ್ಪಿಸಿ ಕಾಲೋಚಿತ ಹಣ್ಣುಗಳೊಂದಿಗೆ ನೈವೇದ್ಯವನ್ನ ದೇವರಿಗೆ ಅರ್ಪಿಸಿ ಮತ್ತು ಅದರಲ್ಲಿ ತುಳಸಿ ಎಲೆಗಳನ್ನ ಇರಿಸಿ ದೇವರಿಗೆ ಹಳದಿ ಬಟ್ಟೆಯನ್ನ ಅರ್ಪಿಸಿ ಶ್ರೀ ವಿಷ್ಣುವಿನ ಆರತಿಯ ನಂತರ ಭಕ್ತರಿಗೆ ಪ್ರಸಾದವನ್ನ ವಿತರಿಸಿ. ಈ ವ್ರತವನ್ನ ಆಚರಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಇನ್ನು ವೈಕುಂಠ ಏಕಾದಶಿಯಂದು ಪ್ರತಿಯೊಬ್ಬರೂ ಪೂಜೆ ಕಾರ್ಯವನ್ನ ಕೈಗೊಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ವೈಕುಂಠ ಏಕಾದಶಿಯ ದಿನ ಕೆಲವು ತಪ್ಪುಗಳನ್ನ ಮಾಡಬಾರದು. ಹಾಗಾದ್ರೆ ವೈಕುಂಠ ಏಕಾದಶಿಯ ದಿನ ಯಾವ ತಪ್ಪುಗಳನ್ನ ಮಾಡಬಾರದು, ಯಾವ ನೈವೇದ್ಯವನ್ನ ದೇವರಿಗೆ ಅರ್ಪಿಸಬಾರದು ಅನ್ನೋದನ್ನ ನೋಡೋಣ. ವೈಕುಂಠ ಏಕಾದಶಿಯ ವ್ರತವನ್ನ ಮಾಡಬೇಕಾದ್ರೆ ಮೊದಲು ಮನೆಯನ್ನ ಶುದ್ಧಗೊಳಿಸಬೇಕು. ಮನೆಯನ್ನ ಶುದ್ಧಗೊಳಿಸಬೇಕಾದ್ರೆ ಗಂಜಲವನ್ನ ಬಳಸಬೇಕು. ನೀವು ವ್ರತವನ್ನ ಮಾಡಿದ್ರು ಅಥವಾ ಮಾಡದೇ ಇದ್ರೂ ದೈಹಿಕವಾಗಿ ಶುದ್ಧವಾಗಿರೋದು ಮುಖ್ಯ ಆಗುತ್ತೆ. ಅಂದ್ರೆ ವೈಕುಂಠ ಏಕಾದಶಿಯಂದು ದಂಪತಿಗಳು ದೈಹಿಕವಾಗಿ ದೂರವಿರಬೇಕು. ವೈಕುಂಠ ಏಕಾದಶಿ ಆರಂಭವಾಗಿ ಮುಗಿಯುವವರೆಗೂ ಕೂಡ ದೇವರ ಪೂಜೆ ಹಾಗೂ ಎಡಬಿಡದೆ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ವ್ರತಾಚರಣೆಯನ್ನ ಹಾಗೂ ಪೂಜೆಯನ್ನ ಮುಗಿಸ್ಬೇಕು. ಹಾಗೆ ವೈಕುಂಠ ಏಕಾದಶಿಯ ದಿನ ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನ ಸೇವಿಸಬಾರದು. ವೈಕುಂಠ ಏಕಾದಶಿ ವ್ರತವನ್ನ ಮಾಡೋದು ಪಾಪಕರ್ಮಗಳನ್ನ ಕಳೆಯುವುದಕ್ಕಾಗಿ ಹಾಗೂ ಮೋಕ್ಷ ಪ್ರಾಪ್ತಿಗಾಗಿ.
ಹಾಗಾಗಿ ಮಾಂಸಾಹಾರ ಸೇವನೆ ವೈಕುಂಠ ಏಕಾದಶಿಯ ದಿನ ನಿಷಿದ್ಧ. ವೈಕುಂಠ ಏಕಾದಶಿಯ ದಿನ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬಾರದು. ಭಗವಾನ್ ಮಹಾವಿಷ್ಣುವಿಗೆ ನೈವೇದ್ಯ ಮಾಡುವಾಗ ಭಕ್ತಿಯಿಂದ ತುಳಸಿ ತೀರ್ಥವನ್ನ ಅರ್ಪಿಸಿದ್ರು ಸಾಕು, ಮಹಾವಿಷ್ಣು ಪ್ರಸನ್ನಗೊಳ್ತಾನೆ ಅಂತ ಹೇಳಲಾಗುತ್ತೆ. ಆದ್ರೆ ವೈಕುಂಠ ಏಕಾದಶಿಯ ದಿನದಂದು ಯಾವುದೇ ಕಾರಣಕ್ಕೂ ಅನ್ನವನ್ನ ನೈವೇದ್ಯವಾಗಿ ಅರ್ಪಿಸಬಾರದು. ಅಪ್ಪಿ ತಪ್ಪಿಯು ಅನ್ನದಿಂದ ಮಾಡಿದಂತಹ ಯಾವುದೇ ರೀತಿಯ ನೈವೇದ್ಯವನ್ನ ಈ ದಿನ ವಿಷ್ಣುವಿಗೆ ಇಡಬಾರದು. ಯಾಕಂದ್ರೆ ವೈಕುಂಠ ಏಕಾದಶಿಯ ದಿನ ಪ್ರತಿಯೊಂದು ಅನ್ನದ ಅಗಳಿನಲ್ಲೂ ಕೂಡ ರಾಕ್ಷಸರ ಗುಣ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ವೈಕುಂಠ ಏಕಾದಶಿಯ ದಿನ ಅನ್ನವನ್ನ ದೇವರಿಗೆ ಅರ್ಪಿಸಬಾರದು ಹಾಗೂ ಅನ್ನವನ್ನ ಸೇವಿಸಬಾರದು ಅಂತ ಹೇಳೋದು. ಈ ರೀತಿ ನಿಯಮಾನುಸಾರವಾಗಿ ಎಲ್ಲಾ ಏಕಾದಶಿಗಳಿಗಿಂತ ಶ್ರೇಷ್ಠವಾಗಿರೋ ವೈಕುಂಠ ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಆಚರಿಸೋದ್ರಿಂದ ಉತ್ತಮವಾದ ಫಲಗಳನ್ನು ಪಡೆಯೋದ್ರ ಜೊತೆಗೆ ಕರ್ಮ ಫಲಗಳನ್ನ ಕಳ್ಕೊಳ್ಬಹುದು. ಜೊತೆಗೆ ವೈಕುಂಠ ಏಕಾದಶಿಯ ಪೌರಾಣಿಕ ವ್ರತ ಕಥೆಯನ್ನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ವಿಶೇಷ ಯಜ್ಞವನ್ನೇ ಮಾಡಿದಷ್ಟು ಫಲ ದೊರೆಯುತ್ತೆ. ಇಂತಹ ಚಮತ್ಕಾರಿ ವೈಕುಂಠ ಏಕಾದಶಿಯ ವ್ರತ ಕಥೆ ಹೀಗಿದೆ. ಗೋಕುಲ ಎಂಬ ನಗರದಲ್ಲಿ ವೈಖಾನಸ ಅನ್ನೋ ರಾಜನು ರಾಜ್ಯವನ್ನಾಳ್ತಿದ್ದ. ಆತನಲ್ಲಿ ನಾಲ್ಕು ವೇದಗಳನ್ನು ತಿಳಿದ ಜ್ಞಾನಿ ಬ್ರಾಹ್ಮಣರು ಇದ್ರು. ರಾಜನು ತನ್ನ ಪ್ರಜೆಗಳನ್ನ ಸ್ವಂತ ಮಕ್ಕಳಂತೆ ಕಾಣ್ತಿದ್ದ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದ. ರಾಜ ಒಂದಿನ ರಾತ್ರಿ ಸ್ವಪ್ನದಲ್ಲಿ ತಂದೆಯು ನರಕದಲ್ಲಿರೋದನ್ನ ಕಾಣ್ತಾನೆ. ಆ ಕನಸಿನಿಂದ ರಾಜನು ಆತಂಕಕ್ಕೊಳಗಾಗ್ತಾನೆ. ಮಾರನೇ ದಿನ ಬೆಳಗ್ಗೆ ರಾಜನು ವಿದ್ವಾನ್ ಬ್ರಾಹ್ಮಣರನ್ನ ಕಂಡು ತನ್ನ ಸ್ವಪ್ನದ ಬಗ್ಗೆ ತಿಳಿಸ್ತಾನೆ. ತನ್ನ ತಂದೆಯು ನರಕದಲ್ಲಿ ಅತ್ಯಂತ ಕಷ್ಟವನ್ನ ಅನುಭವಿಸೋದನ್ನ ಕಂಡೆ, ಅಷ್ಟೇ ಅಲ್ಲದೆ ಮಗನೇ ನನ್ನನ್ನ ಈ ಕಷ್ಟದಿಂದ ಪಾರ್ ಮಾಡುವಂತೆ ಹೇಳ್ತಾ ಇದ್ರು ಅಂತ ಹೇಳ್ತಾ ದುಃಖಿತನಾಗ್ತಾನೆ. ಕನಸಿನ ಬಗ್ಗೆ ಚಿಂತೆ ಮಾಡಿ ಸೋತಿದ್ದೇನೆ, ರಾಜ್ಯ ಧನ ಮಕ್ಕಳು ಮಡದಿ ಸೈನ್ಯ ಆನೆ ಕುದುರೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲದಂತಾಗಿದೆ, ಈ ದುಃಖದಿಂದ ಪಾರಾಗೋದು ಹೇಗೆ ಅಂತ ಬ್ರಾಹ್ಮಣರಲ್ಲಿ ಕೇಳ್ಕೊಳ್ತಾನೆ. ಯಜ್ಞ ಯಾಗ ತಪಸ್ಸು ವ್ರತ ಪೂಜೆ ಯಾವುದನ್ನ ಮಾಡಿದ್ರೆ ನರಕದಿಂದ ನನ್ನ ತಂದೆಗೆ ಮುಕ್ತಿ ದೊರಕುತ್ತೆ ಅಂತ ಕೇಳ್ತಾನೆ. ತಂದೆ ತಾಯಿಯ ಕಷ್ಟವನ್ನ ಪರಿಹರಿಸದೇ ಇರೋ ಮಗನ ಜೀವನ ವ್ಯರ್ಥ ಅಂತಾನೆ ಅರ್ಥ. ಹಾಗಾಗಿ ನನ್ನ ತಂದೆಗೆ ಮುಕ್ತಿ ಸಿಗೋದಕ್ಕೆ ನಾನೇನ್ ಮಾಡಬೇಕು ಅಂತ ವಿದ್ವಾನರಲ್ಲಿ ಪ್ರಶ್ನಿಸ್ತಾನೆ. ಅದಕ್ಕೆ ಬ್ರಾಹ್ಮಣರು ಉತ್ತರಿಸ್ತಾ, ಅಲ್ಲಿಯೇ ಹತ್ರದಲ್ಲಿ ಭೂತ ಭವಿಷ್ಯ ವರ್ತಮಾನಗಳೆಲ್ಲವನ್ನೂ ಕೂಡ ತಿಳಿದು ಹೇಳೋ ಜ್ಞಾನಿಗಳಾದ ಪರ್ವತ ಋಷಿಗಳ ಆಶ್ರಮಕ್ಕೆ ತೆರಳಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತಾರೆ. ಇದನ್ನು ತಿಳಿದ ರಾಜ ಪರ್ವತ ಋಷಿಯ ಆಶ್ರಮಕ್ಕೆ ತೆರಳಿ ನಡೆದ ವಿಷಯವನ್ನು ವಿವರಿಸಿ ಪರಿಹಾರ ಸೂಚಿಸುವಂತೆ ಕೇಳ್ಕೊಳ್ತಾನೆ. ರಾಜನ ತಂದೆಯ ಕಾಲದಲ್ಲಿ ನಡೆದಿದ್ದೆಲ್ಲವನ್ನೂ ತಪೋಶಕ್ತಿಯಿಂದ ತಿಳಿದುಕೊಳ್ಳುವ ಪರ್ವತ ಋಷಿಯು, ನಿನ್ನ ತಂದೆಯು ಪೂರ್ವಜನ್ಮದಲ್ಲಿ ಅನೇಕ ತಪ್ಪುಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡಿದ್ದರ ಪರಿಣಾಮವೇ ಇದಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ರಾಜನು ಪರಿಹಾರವನ್ನ ತಿಳಿಸಿ ಅಂತ ಋಷಿಯ ಬಳಿ ಕೇಳ್ಕೊಳ್ತಾನೆ. ಆಗ ಋಷಿ, ಏಕಾದಶಿಯಂದು ತಂದೆಯ ಮುಕ್ತಿಗಾಗಿ ಉಪವಾಸ ವ್ರತವನ್ನ ಮಾಡು, ಇದರ ಪುಣ್ಯದ ಫಲವಾಗಿ ತಂದೆಗೆ ನರಕದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಋಷಿಯ ಮಾತಿನಂತೆ ರಾಜನು ಕುಟುಂಬ ಸಮೇತನಾಗಿ ವೈಕುಂಠ ಏಕಾದಶಿ ವ್ರತವನ್ನ ಮಾಡ್ತಾನೆ. ವ್ರತದ ಫಲವಾಗಿ ಆತನ ತಂದೆಗೆ ನರಕದಿಂದ ಮುಕ್ತಿ ಸಿಗುತ್ತೆ. ಹಾಗಾಗಿ ಪುಷ್ಯಮಾಸದ ಶುಕ್ಲ ಪಕ್ಷದ ಏಕಾದಶಿಯ ವ್ರತವನ್ನ ಮಾಡುವವರ ಸರ್ವ ಪಾಪಗಳು ನಷ್ಟವಾಗುತ್ತವೆ ಹಾಗೂ ಈ ಕಥೆ ಕೇಳುವವರ ವ್ರತವು ವಿಶೇಷ ಫಲ ನೀಡುತ್ತೆ ಅನ್ನೋ ನಂಬಿಕೆ ಇದೆ. ವೀಕ್ಷಕರೇ, ನೋಡಿದ್ರಲ್ವಾ, ವೈಕುಂಠ ಏಕಾದಶಿಯಂದು ಈ ತಪ್ಪುಗಳನ್ನ ಮರೆತು ಮಾಡಬೇಡಿ. ಈ ದಿನ ವೈಕುಂಠ ಏಕಾದಶಿಯ ವ್ರತದ ಕಥೆ ಕೇಳಿದ್ರೆ ವಿಶೇಷ ಯಜ್ಞ ಮಾಡಿದ ಫಲ ದೊರೆಯುತ್ತೆ ಅನ್ನೋ ಅಚ್ಚರಿಯ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ವೆಂಕಟೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.